ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಈ ಬಾರಿಯ ಬಜೆಟ್ ಅನ್ನು ಮಂಡಿಸಿದೆ. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾದಂತಹ ಬಜೆಟ್ಟಿನ ಓದುವ ಕಾರ್ಯಕ್ರಮವನ್ನು ಪಿಯೂಷ್ ಗೋಯಲ್ ಅವರು ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಮಾಡಿದ್ದಾರೆ. ಸುಮಾರು 1 ಗಂಟೆ 45 ನಿಮಿಷಗಳ ಕಾಲ ದೀರ್ಘಕಾಲದ ಈ ಬಜೆಟ್ ಅನ್ನು ಓದಿ ಮುಗಿಸಿದ ನಂತರ ಆರಂಭದಲ್ಲಿ ಕೆಲವು ನಿರಾಸೆಗಳು ಮತ್ತು ಟುಸ್ ಎಂದು ಕಾಣಿಸುತ್ತಿದ್ದರು. ಅಂತ್ಯಕ್ಕೆ ಪ್ಲಾನ್ ಬಿ, ವಿಚ್ ಇಸ್ ಅನೆಕ್ಷರ್ ಬಿ, ಪಾರ್ಟ್ ಬಿಗೆ ಬಂದಾಗ, ಟ್ಯಾಕ್ಸೇಷನ್ ಸೈಡ್ಗೆ ಬಂದಾಗ, ಬಜೆಟ್ನಲ್ಲಿ ವಿಪರೀತವಾದ ರಿಯಾಯಿತಿಗಳು ವಿನಾಯಿತಿಗಳನ್ನು ಪ್ರಕಟಿಸಿ ಹೊರ ನಡೆದಿದ್ದಾರೆ. ಕನ್ಫರ್ಮ್ಡ್ ದಟ್ ಈಸ್ ಎಲೆಕ್ಷನ್ ಬಜೆಟ್, ನೋ ಡೌಟ್. ಆದಾಯ ತೆರಿಗೆ ರೈತರು, ಕಾರ್ಮಿಕರು ಹಾಗೂ ಸೈನಿಕರು ಈ ಕ್ಷೇತ್ರಗಳಿಗೆ, ಸ್ವಲ್ಪ ರಿಯಲ್ ಎಸ್ಟೇಟ್ ಸೈಡಲ್ಲಿ ಇದ್ದಂಗಿದೆ, ಆ ಕ್ಷೇತ್ರಗಳಿಗೆ ಒಂದಿಷ್ಟು ಲಾಭಗಳು ಕೂಡ ಆದಂಗೆ ಕಾಣಿಸ್ತಾ ಇದೆ. ಈ ಎಲ್ಲ ಲಾಭಗಳನ್ನು ಬಿಟ್ಟು ಪ್ರಿನ್ಸಿಪಲ್ ಅಲೋಕೇಶನ್ಸ್ ಏನೇನಿದೆ ಕ್ಷೇತ್ರವಾರುಗಳಲ್ಲಿ ಅನ್ನೋದು ನನಗೆ ಪಿಕ್ಚರ್ ಇನ್ನು ಸಿಗ್ತಾ ಇಲ್ಲ. ಪ್ರಾಬಬಲಿ ಸಿಕ್ಕತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆ ಪಿಕ್ಚರ್ಸನ್ನು ಅಂದರೆ ಅಲೋಕೇಶನ್ ಫಿಗರ್ಸನ್ನು ಆಮೇಲೆ ತೆಗೆದುಕೊಂಡು ನಾವು ವಾಪಸ್ ಬರ್ಬೋದು. ಬಟ್ ಅಲೋಕೇಶನ್ಸ್ ಹ್ಯಾವ್ ನೋ ಮೀನಿಂಗ್. ನಾವೆಲ್ಲ ನಿರೀಕ್ಷೆ ಮಾಡಿದ್ದು ಲೇಖಾನುದಾನ ಆಗಬಹುದು ಅಂತ, ಬಟ್ ಆಮೇಲೆ ಅದನ್ನು ಇಂಟೀರಿಯಂ ಬಜೆಟ್ ಅಂತ ಕರೆದಿದ್ದಾರೆ. ಬಟ್ ದಿಸ್ ಡಸ್ ನಾಟ್ ಲುಕ್ ಲೈಕ್ ಎನ್ ಇಂಟೀರಿಯಂ ಬಜೆಟ್, ಇಟ್ ಲುಕ್ಸ್ ಲೈಕ್ ಎ ಫುಲ್ ಫ್ಲೆಡ್ಜ್ಡ್ ಬಜೆಟ್. ಅಬ್ಸಲ್ಯೂಟ್ಲಿ ನನಗೇನು ಭಾಳ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಪೂರ್ಣ ಪ್ರಮಾಣದ ಬಜೆಟ್ಗೂ ಮಧ್ಯಂತರ ಬಜೆಟ್ಗೂ. ಈಗ ಲೇಖಾನುದಾನ ಮಾತ್ರ ಪಡ್ಕೋತಾರೆ. ಇವತ್ತಿನ ನನ್ನ ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಅತಿಥಿಗಳನ್ನು ನಿಮ್ಮ ಮುಂದೆ ನಾವು ಪರಿಚಯ ಮಾಡಿದ್ದೀವಿ. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ದಿ ಭಾರತೀಯ ಜನತಾ ಪಕ್ಷದಿಂದ. ಆಬ್ವಿಯಸ್ಲಿ ಬಿಕಾಸ್ ರೂಲಿಂಗ್ ಪಾರ್ಟಿಯವರು ಪಾಪ ಇಟ್ಟಿದ್ದಾರೆ, ಮತ್ತು ಈಗ ಅವರು ಆಗಲೇ ನಿನ್ನೆ ಲೆಕ್ಕ ಹಾಕ್ತಾ ಇರ್ತಾರೆ. 17 ಇದೆ ನಮ್ಮ ಹತ್ರ, ಏನೊಂದು 23 ಹೋಗ್ಬೋದಾ ಅಂತ ಲೆಕ್ಕ ಹೋಗ್ಬೋದಾ ಅಂತ ಲೆಕ್ಕ ಹಾಕ್ತಿರ್ತಾರೆ. ಬಟ್ ಮೈ ಕ್ವಶನ್ ಈಸ್ ಕರ್ನಾಟಕದ್ದು, ಈಗಾಗಲೇ ನಾ ಕೇಳ್ದಂಗೆ ಎರಡಕ್ಕೂ ಪ್ಲಸ್ ಬಜೆಟ್ ಇನ ಫಸ್ಟ್ ರೆಸ್ಪಾನ್ಸ್ ಕ್ವಿಕ್ಲಿ. ಯೆಸ್, ಭಾರತದ ಬಜೆಟ್ ಅನ್ನ ಮಂಡಿಸಿದಂತಹ ಎನ್ಡಿಎ ಸರ್ಕಾರ ಮೋದಿಯವರಿಗೆ ಭಾರತೀಯರ ಪರವಾಗಿ, ಕರ್ನಾಟಕವೂ ಸೇರಿದಂತೆ ಭಾರತ ದೇಶದ ನಿವಾಸಿಗಳ ಪರವಾಗಿ ಅತ್ಯಂತ ಧನ್ಯವಾದ ಅರ್ಪಿಸುವ ಕ್ಷಣ. 4.5 ವರ್ಷ ನಮ್ಮದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಮೋದಿಜಿಯವರು ಕೆಲವು ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಾಗ ಇದು ಸಾಧ್ಯನಾ, ಇದೆಲ್ಲ ಒಂದು ಜನಪ್ರಿಯತೆಗಾಗಿ ಮಾಡ್ತಾರೆ ಎನ್ನುವಂಥ ಟೀಕೆಗಳನ್ನು ನಾವು ಎದುರಿಸಿದ್ವಿ. ಪಿಯೂಷ್ ಗೋಯಲ್ ಅವರು ಬಜೆಟನ್ನು ಮಂಡಿಸ್ತಾ ಒಂದು ಹೇಳಿದ್ರು, ನಿಯತ್ ಸಾಫ್ ಹೇ, ನಮ್ಮ ನಿಯತ್ತಂತಕ್ಕಂಥದ್ದು ನೇರವಾಗಿ ನಾವು ಇದ್ದೀವಿ, ನೀತಿ ಸ್ಪಷ್ಟ ಹೇ ಮತ್ತು ನಿಷ್ಠ ಅಟಲ್ ಹೇ, ಅಂದರೆ ನಾವು ನಿಜವಾಗಿಯೂ ಭಾರತೀಯರ ಬದುಕನ್ನು ಹಸನ ಮಾಡಲಿಕ್ಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ರಂಗನಾಥ್ಜಿ ಹೇಳಿದಾಗೆ ಅವರು ಎಷ್ಟೇ ನಮ್ಮನ್ನು ಚುಚ್ಚಿದ್ರೂ ಕೂಡ ಆ ಚುಚ್ಚುವಿಕೆಯಲ್ಲಿ ಒಂದು ಪ್ರಾಮಾಣಿಕತೆಯನ್ನು ಅವರು ಮೆರೆದಿದ್ದಾರೆ ಇವತ್ತಿನ ಡಿಬೇಟಲ್ಲಿ. ಅನ್ಬಿಲೀವಬಲ್, ಊಹೆಗೆ ನಿಲುಕದಂತಹ ಒಂದು ಕ್ರಾಂತಿಕಾರಕ ಬದಲಾವಣೆಗಳು. ಮತ್ತೆ ನೋಡಿ, ಮುಂದಕ್ಕೆ ಮಾಡ್ತಾರಾ ಅಂತೇನಿಲ್ಲ, ಡಿಸೆಂಬರ್ 18 ಅನ್ವಯ ಆಗುವ ಹಾಗೆ ಎಲ್ಲ ಸೆಕ್ಷನ್ ಅನ್ನು ಅಟ್ ಎ ಟೈಮ್ ಸ್ಪಷ್ಟ ನಾವು ನೋಡ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿದೆ. ಈ ಭಾರತ ದೇಶದಲ್ಲಿ ಅತಿ ಸಣ್ಣ ರೈತರು ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ 6,000 ನೇರ ನಗದನ್ನು ಹಾಕಿರ್ತಕ್ಕಂಥದ್ದಿರಬಹುದು, ಅಥವಾ ನೀರಾವರಿ ಯೋಜನೆಗಳಿರಬಹುದು, ಅಥವಾ ಗ್ರಾಮೀಣ ಪ್ರದೇಶದ ಜನರೇ ವಲಸೆ ಬಂದು ನಗರ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಮನೆಗಳನ್ನ ಕಟ್ಕೊಳ್ತಕ್ಕಂಥ. ಅದು ಲಾಸ್ಟ್ ಕನಸಿತ್ತಲ್ಲ ನರೇಂದ್ರ ಮೋದಿ ಅವರದು, ಮೊದಲ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಏನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ ಇಲ್ಲಿ ತನಕ ಈಗಾಗಿರೋ ತನಕ ರೀಚ್ ಆಗಿದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗ್ಬೇಕಾಗಿತ್ತಲ್ಲ. ನಾಗರಾಜ್ ಯಾದವ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಹೇಳೋದು ಎಲ್ಲಾ ಸೆಕ್ಷನ್ ಅನ್ನು ಮುಟ್ಟಿದ್ದಾರೆ, ಡಿಫೆನ್ಸ್ ನಿಂದ ಹಿಡಿದು ಟ್ಯಾಕ್ಸ್ ಪೇಯರ್ಸ್ ತನಕ, ಸರ್ಕಾರಿ ನೌಕರರು, ಮಹಿಳೆಯರು, ಗ್ರಾಮೀಣ, ಕೈಗಾರಿಕೆ, ಇಟ್ ಇಸ್ ಅನ್ಬಿಲೀವಬಲ್. ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಹಾಗಡಬಂಧನ್ ಅವರ ಅಪಪ್ರಚಾರ ಏನಿತ್ತು, ಅವರಿಗೆ ಮರ್ಮಾಘಾತವನ್ನ ಕೊಡೋದ್ರ ಮೂಲಕ ಮೋದಿಜಿಯವರು ದಿ ಬೆಸ್ಟ್ ಬಜೆಟ್ ಮಂಡಿಸಿದ್ದಾರೆ. ನೋಡಿ, ಇನಿಷಿಯಲ್ ಕಮೆಂಟ್ಸ್ ಹೇಳಬೇಕು ಅನ್ನೋದಾದರೆ ಒಂದೆರಡು ಪಾಯಿಂಟ್ಗಳನ್ನ ನಾವು ಸ್ವಾಗತ ಮಾಡಬೇಕಾಗ್ತದೆ. ಯಾಕಂದರೆ ಮಧ್ಯಮ ವರ್ಗದ ಬಗ್ಗೆ, ರೈತರ ಬಗ್ಗೆ ಸ್ವಲ್ಪ ಕಾಳಜಿನ ಈ 4 ವರ್ಷಗಳ ನಂತರ ಆದರೂ ಸ್ವಲ್ಪ ಅಲ್ರಿ, ನಮ್ಮ ಪ್ರಕಾರ ಸ್ವಲ್ಪನೇ ನಾನು ನಿಮ್ಮಲ್ಲಿ ಅತ್ಯಂತ ಪ್ರಭಾವಿ, ಪ್ರತಿಷ್ಠಿತ ಮತ್ತು ಬುದ್ಧಿವಂತ ಫೈನಾನ್ಸ್ ಮಿನಿಸ್ಟರ್ಗಳಲ್ಲಿ ನಾನು ಇಬ್ಬರದ್ದು ನೋಡಿದ್ದೀನಿ, ಇನ್ ಬೋತ್ ಮನಮೋಹನ್ ಸಿಂಗ್ ಆಸ್ ವೆಲ್ ಆಸ್ ಚಿದಂಬರಂ, ನಾನು ನೋಡಿದ್ದೀನಿ ಎರಡೂ ಬಜೆಟ್ಸ್ ಅನ್ನು ನೋಡಿದ್ದೀವಿ ನಾವು. ನಾವೇನು ನೋಡಿಲ್ಲ ಅಂತ, ದೇ ಆರ್ ಕಾಲ್ಡ್ ಆಸ್ ಪ್ರಾಬ್ಲಿ ಜುವೆಲ್ಸ್ ಆಫ್ ಯುವರ್ ಫಿನಾನ್ಸ್ ಸೈಡ್, ನಿಮ್ಮ ಪಾರ್ಟಿನಲ್ಲಿ. ನಾನು ಹೇಳೋದು ನೋ ಡೌಟ್,
ವಿ ಹ್ಯಾವ್ ಸೀನ್ ಹೌ ಚಿದಂಬರಂ ಹ್ಯಾಸ್ ಆನ್ಸರ್ಡ್ ಇನ್ಕಮ್ ಟ್ಯಾಕ್ಸ್ ರೈಸ್ ಮಾಡೋ ವಿಚಾರ ಬಂದಾಗೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ಭಾಳ ತಂಪಾಗಿ ಆನ್ಸರ್ ಮಾಡೋ ಮನಮೋಹನ್ ಸಿಂಗ್ ಅದನ್ನು ಹೆಂಗೆ ರೆಸಿಸ್ಟ್ ಮಾಡ್ತಿದ್ರು ಅನ್ನೋದನ್ನು ನೋಡಿದ್ದೀವಿ ನಾವು. ವಿ ಹ್ಯಾವ್ ಸೀನ್ ನಾನಿದನ್ನು ಈ ಪರಿಪ್ರಮಾಣದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಐ ವಾಂಟ್ ಟು ಕಮ್ ಟು ದಟ್. ನಾನು ಅನ್ಕೊಂಡಿದ್ದೆ 100,000 50,000 ಬಹಳ ಬಹಳ ಕರೆಕ್ಟ್ ಆಗಿಲ್ಲ ಅದಕ್ಕೆ ಬರ್ತದೆ. ಅದಕ್ಕೆ ಯಾಕೆ ನಾನು ಆ ಮಾತನ್ನ ಯೂಸ್ ಮಾಡಿದೆ ಅಂತಂದ್ರೆ, ನಾನು ಸ್ವಲ್ಪ ವಿಚಾರಗಳನ್ನ ಕೆಲವು ವಿಚಾರಗಳನ್ನ ಸ್ವಾಗತ ಮಾಡ್ತೀನಿ ಅಂತ ವಿಚಾರದಾಗ ಸಾಹೇಬ್ನ ಸೆಂಟ್ರಲ್ ಮಾತಾಡಿದ್ರು. ಯಾವಾಗಲೂ ಕೂಡ ನಾವು ನೋಡಿದ್ದೀವಿ ಇನ್ಕ್ರಿಮೆಂಟ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನ ಚೇಂಜ್ ಮಾಡುವಾಗ 25,000 ರೂಪಾಯಿ 50,000 ರೂಪಾಯಿ 1,00,000 ಒಳಗಡೆ ಮಾಡ್ತಾ ಇದ್ರು. ಲಕ್ಷ ಇಲ್ವೇ ಇಲ್ಲ, 1,000 ರೂಪಾಯಿ 100,000 ಮಾಡ್ತಾ ಇರಲಿಲ್ಲ ಸಾಹೇಬ್ರು ಹೇಳಿದಾಗೆ. ಈಗ ಏಕಾಏಕಿ 100% ಮೇಲೆ ಮಾಡಿದ್ದಾರೆ ಅಂದ್ರೆ ಅದು ಉದ್ದೇಶ ನಿಮಗೆ ಮಾಡತಕ್ಕಂತ ರಾಜಕೀಯ ಚುನಾವಣೆ ಹೇಳಿಲ್ಲ ಸರ್. ನಾನು ಹೇಳಿಲ್ಲ ಸರ್, ಕಮೆಂಟ್ ಮಾಡ್ಬಿಡ್ತೀನಿ. ನೀವು 4.5 ವರ್ಷಗಳಿಂದ ಮಾಡಿ ಕೊನೆ ಬಜೆಟ್ ಕೊಡೋ ಸಂದರ್ಭದಲ್ಲಿ ಇಂಟ್ರೀಮ್ ಬಜೆಟ್ ಲೇಖಾದ ತಗೊಳ್ಳೋ ಸಂದರ್ಭದಲ್ಲಿ ನೀವು ಫುಲ್ ಫ್ಲೆಡ್ಜೆಟ್ ಮಾಡೋ ರೀತಿಯಲ್ಲಿ ಜನಗಳಿಗೆ ಮಂಕಬೂದಿನ ಯೋಚನೆ ಹೊರಟಿದಿರಲ್ಲ, ಜನಗಳು ದಡ್ರಲ್ಲ ಅಂತ ತಿಳ್ಕೋಬೇಕಾಗ್ತದೆ. ಜನ ಅಂದ್ರೆ ಇವತ್ತಿನ ದಿವಸ ಕೇವಲ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ನೀವು 100% ಸ್ಲ್ಯಾಬ್ ನ ಚೇಂಜ್ ಮಾಡ್ತಿರಲ್ಲ, ಅದು ಇಟ್ ಇಸ್ ಅನ್ ಇನ್ಡಿಸಿಪ್ಲಿನ್. ಹೇಳ್ತೀನಿ ಯಾಕೆ ಅಂತ, ಅಪ್ಪಿ ತಪ್ಪಿ ಇವ್ರು ಅಧಿಕಾರಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ಳೋಣ. ಇಫ್ ದೇ ಡೋಂಟ್ ಕಮ್ ಟು ಪವರ್ ವಾಪಸ್ ತಗೋತೀರಾ? ಅದೇ ಬಂದಿರೋ ವಿಚಾರ ತೋರಿಸಿ ಮಾರಾಟ ಮಾಡಿದ್ರು ಸಾಧ್ಯ ಇಲ್ಲ. 2013 ನೀವು ಎಲೆಕ್ಷನ್ 100% ಇನ್ಕ್ರೀಸ್ ಮಾಡಿರೋದು ನಾನು ಸ್ವಾಗತ ಮಾಡ್ತೀನಿ, ಯಾಕಂದ್ರೆ ಮಧ್ಯಮ ವರ್ಗದ ಇದು ಬೇಕಾಗಿತ್ತು ಅಂತ ನನ್ಗೆ ಗೊತ್ತಿದೆ. ಆದ್ರೆ ಹೌ ರಿಯಲಿಸ್ಟಿಕ್ ಇಟ್ ಕ್ಯಾನ್ ಬಿ? ಸೋ ಸ್ಟ್ರೈಟ್ ಫಾರ್ವರ್ಡ್ ಸರ್ ಅದು. ಹಾಗಾಗಿ ಸೋ ದಿಸ್ ಇಸ್ ಅನ್ರಿಯಲಿಸ್ಟಿಕ್. ಇವೆಲ್ಲೂ ಕರ್ನಾಟಕ ನಿರಾಶೆ ಮಾಡಿರ್ತಕ್ಕಂತ 2.5 ಲಕ್ಷ ಇದ್ದಿದ್ರೆ 5 ಲಕ್ಷ ಮಾಡಿದ್ದು ಅನ್ರಿಯಲಿಸ್ಟಿಕ್, ಸರಿ ಇಲ್ಲ. ಆರ್ಥಿಕ ಶಿಸ್ತನ್ನ ಕಾಪಾಡುವ ರೀತಿ ಇದಲ್ಲ. ಹಾಗಾಗಿ ಈ ದೇಶದ ಜನ ಭಾರತೀಯ ಜನತಾ ಪಕ್ಷ ಎರಚುತ್ತಿರುವ ಮಂಕುಬೂದಿಯನ್ನು ಮೋಸವನ್ನು ಗಮನಿಸಿ ಅವರನ್ನ ಕೆಡವಬೇಕಾದ ಅವರ ಧರ್ಮ ಮತ್ತು ಕರ್ತವ್ಯ. ಕರೆಕ್ಟಾ ಸರ್? ಕರೆಕ್ಟ್ ಅಲ್ವಾ ಸರ್? ಅದಾದ ಮೇಲೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಇದು ಅಶಿಸ್ತು ಹೊಂದಿರುವ ಕಾರಣ 2.5 ಲಕ್ಷ ಈ ಬಜೆಟ್ ನ ನಾವು ಒಪ್ಲಿಕ್ಕೆ ಸಾಧ್ಯ ಆಗಲ್ಲ, ನಮ್ದೇ ಆದ ಸ್ವಂತ ಬಜೆಟ್ ಒಪ್ಲಿಕ್ಕೆ ಸಾಧ್ಯ. ಯಾಕೆ ಅಂದ್ರೆ ದಟ್ ಇಸ್ ನಾಟ್ ಪಾಲಿಟಿಕ್ಸ್. ಯಾಕೆ ಅಂದ್ರೆ ಇದು ಇಂಟ್ರೀಮ್ ಬಜೆಟ್ ಆಗಿರೋದ್ರಿಂದ ಈ ಸರ್ಕಾರ ಹೋದ ನಂತರ ಒಪ್ಲಿಕ್ಕೆ ಸಾಧ್ಯ. ಜನಮನ್ನಣೆ ಕೊಟ್ಟಿರ್ತಕ್ಕಂಥ ಸರ್ಕಾರ ತಂದೇ ಆದ ಬಜೆಟ್ ಕೊಡಬೇಕಾದ್ರೆ ಆವತ್ತಿನ ದಿವಸ ನಾವು ಹೇಳ್ತೀವಿ ಏನ್ ಮಾಡ್ತೀವಿ ಅಂತ ವಿಚಾರಗಳನ್ನ. ಆದ್ರೆ ರಿಯಲಿಸ್ಟಿಕ್ ಅಲ್ಲ. ಆಕ್ಚುಲಿ ಐ ಅಗೇನ್ ಅಪ್ರಿಷಿಯೇಟ್ ಯು ನೋ, ಐಲ್ ಟೆಲ್ ಯು ವೈ. ಅಟ್ ಲೀಸ್ಟ್ ಯು ಹ್ಯಾವ್ ದ ಗಟ್ಸ್ ಟು ಸೇ ವೈ ನಾಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಇಂಡಿಸಿಪ್ಲಿನ್ಡ್ ಆಗಿದ್ದರಿಂದ ನಾವು ಇದನ್ನು ಒಪ್ಪಲ್ಲ ಅಂತ ಹೇಳ್ತಿರೋದು. ಐ ಅಪ್ರಿಷಿಯೇಟ್ ಇಟ್, ಇಟ್ಸ್ ಎ ಸಾಲಿಡ್ ಸ್ಟ್ಯಾಂಡ್. ಅದು ಒಂದು ಪಾರ್ಟಿಗೆ ಬೇಕಾದ್ರೆ ನಾನು ತೊಗೊಂಡ್ರೆ ತೀರ್ಮಾನನ ಇಂಡಿಸಿಪ್ಲಿನ್ ಆಗಿರೋದನ್ನ ನಾವು ಒಪ್ಲಿಕ್ಕೆ ಬರಲ್ಲ ಇದನ್ನ ಅಂತ ಅನ್ನೋದು ನಾಳೆ. ಆದರೆ ಈ ಮೆಸೇಜನ್ನು ರ್ಯಾಲಿಗಳಲ್ಲಿ ಹೇಳಬೇಕು ಅಲ್ಲ, ಈ ಮೆಸ್ ಟಿವಿಲೇ ತಗೊಳ್ರಿ. ಈ ಮೆಸೇಜ್ ಆದಾಯ ತೆರಿಗೆಯ ಲಾಭ ಪಡೆದು ಸಂತೋಷದಲ್ಲಿ ತೇಲಾಡುತ್ತಿರುವವರು ಏನು ಮಾಡಬೇಕು? ಸ್ವಾಗತ ಮಾಡಿದ್ರು, ಸ್ವಾಗತ ಮಾಡಿದ್ರು ಕೂಡ ಅದಕ್ಕೆ ಹೇಳಿದೆ ಕೆಲವು ವಿಚಾರಗಳನ್ನ ಸ್ವಾಗತ ಮಾಡ್ತೇನೆ, ಅದು ಮಧ್ಯಮ ವರ್ಗದ ಸಹಾಯ ಆದ್ರೂ ಸಹ. ಬಟ್ ಈ ಬಜೆಟ್ ಅಲ್ಲಿ ಅಂತ ದೂರದೃಷ್ಟಿಗಳು ಇಲ್ಲ. ಚುನಾವಣೆ ದೂರದೃಷ್ಟಿ ಇಲ್ಲದೇ ಬಜೆಟ್ ಇದು ಕೇವಲ ಚುನಾವಣೆಗೆ ಪ್ರೇರಿತವಾಗಿರ್ತಕ್ಕಂಥ ಮಾಡತಕ್ಕಂತ ಮಧ್ಯಮ ವರ್ಗದ ಶರವಣ ಪ್ಲೀಸ್. ಇವತ್ತಿನ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ನೋಡಿದ್ರೆ ಅಂಗೈಯಲ್ಲಿ ಅರಮನೆಯನ್ನ ತೋರಿಸುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ
ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೇಬೇಕು. ಬಹುಶಃ ಚುನಾವಣಾ ಪೂರ್ವದಲ್ಲಿ ನಡೆದಿರತಕ್ಕಂಥ ಈ ಬಜೆಟ್ಟು ಎಲ್ಲೋ ಒಂದು ಕಡೆ ಎಲ್ಲ ವರ್ಗದ ಜನರನ್ನು ಕೂಡ ಇವತ್ತು ವಿಶ್ವಾಸಕ್ಕೆ ತಗೊಳ್ಳೋ ರೀತಿಯಲ್ಲಿ ಇವತ್ತು ಈ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಹುಶಃ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲಿದೆ ಇಲ್ಲಿ? ಇವತ್ತು ಬಂದಿದೆ, ನಾಲ್ಕೂವರೆ ವರ್ಷದಿಂದ ಯಾಕೆ ಬಂದಿಲ್ಲ? ನಾಲ್ಕೂವರೆ ವರ್ಷದಲ್ಲಿ ಅದು ಮಾಡಿದ್ರೆ ನಾನು ಕೂಡ ಒಬ್ಬ ವಿರೋಧ ಪಕ್ಷದಲ್ಲಿ ಅವರು ಅಲ್ಲ, ನಾನು ಕೂಡ ಅದನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಏನೇ ಮಾಡಿದೆ ಇವತ್ತು ಇದನ್ನ ಘೋಷಣೆ ಮಾಡ್ತಾರಂದ್ರೆ ಬಹುಶಃ ಇದನ್ನ ಏನಂತ ಹೇಳ್ಬೇಕು ಹೇಳಿ. ಕೆಡು ಕಾರ್ಯಕ್ರಮಗಳು ಚೆನ್ನಾಗಿರೋದು ಕೊಟ್ಟಿದ್ದಾರೆ, ಅದಕ್ಕೂ ನಾನು ಕೂಡ ಅಪ್ರಿಶಿಯೇಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಹಾಗಂತೇಳಿ ಇದೆಲ್ಲ ಜಾರಿಗೆ ಬರುತ್ತಾ? ಯಾವಾಗ ಬರುತ್ತೆ? ಮುಂದಿನ ಚುನಾವಣೆ ಇಲ್ಲ, ಅವ್ರು ಗೆದ್ದು ಬಂದ್ಮೇಲೆ ಮುಂದಿನ ಚುನಾವಣೆ ಅವ್ರು ಗೆದ್ದು ಬರ್ಬೇಕಲ್ಲ. ಆಗ್ಲೇ ನಾಲ್ಕು ಐದು ಪಂಚರಾಜ್ಯ ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ. ಬಜೆಟ್ ಅನ್ನ ಎಲೆಕ್ಷನ್ ಅಲ್ಲಿ ಬಳಸ್ಕೊಳ್ಳೋದಕ್ಕೆ ಯಾವ ಪಾರ್ಟಿ ಸರ್ ಆಗಿದೆ? ಯಾರು ಮಾಡ್ತಾರೆ? ಕ್ವಿಕ್ ಮ್ಯಾಚ್ ಇರೋದು ಸರ್ಕಾರ ಬರಬಾರದು, ಅಧಿಕಾರ ಇದರಿಂದ ಜನಪರವಾಗಿರ್ತಕ್ಕ ಬಜೆಟ್ ಅನ್ನು ಆದ್ರೆ ನೀ ಇವತ್ತು ಮಾಡಬಾರದಾಗಿತ್ತು. ಕಳೆದ ವರ್ಷದಲ್ಲಿ ಚುನಾವಣೆಗೋಸ್ಕರ ಹೋಗಿಗೆ ತುಪ್ಪ ತರೋದು ನಾಲ್ಕು ವರ್ಷದಿಂದ ಯಾಕ್ ಮಾಡಿಲ್ಲ? ನೀವು ಆವಾಗಲೇ ಏನಾದ್ರು ಮಾಡಿದ್ದೀರಾ? ಜನ ಹೋಗ್ತಾ ಇದೆ ನೋಡಿ, ಇವತ್ತು ಪ್ರಜಾವಾಣಿ ಪತ್ರಿಕಲ್ ನೋಡಿ, 6.5 ಕೋಟಿ ಯುವಕರು ಕೆಲಸ ಇಲ್ದಿರ ಸಾಯ್ತಾ ಇದಾರೆ. ನೀವ್ ಏನ್ ಹೇಳಿದ್ರು? ವರ್ಷಕ್ಕೆ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಕೊಟ್ಟಿದ್ದೀರಾ? ರೈತೃತ್ವ ಒಂದ್ ನಿಮಿಷ ಅಲ್ಲ ಅಲ್ಲ, ನಾನು ಒಂದ್ ಸೆಕೆಂಡ್ ಬರೀ ಆಶ್ವಾಸನೆ ಕೊಟ್ಟಿದ್ದೀರಾ ಅವತ್ತು? ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಯುವಕರು ವಿಶೇಷವಾಗಿ ಬೀದಿ ಬೀದಿಯಲ್ಲಿ ಮೋದಿ ಮೋದಿ ಕುಣಿತಾ ಇದ್ರು. ಆಯ್ತು, ಒಂದ್ ನಿಮಿಷ. ಪ್ರೀ ಬಜೆಟ್ನಲ್ಲಿ ಎಲೆಕ್ಷನ್ ಹಿಂದಿನೇ ವರ್ಷ ಬರುವಂಥ ಬಜೆಟಲ್ಲಿ ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುವುದರಲ್ಲಿ ಯಾವ ಪಕ್ಷವೂ ವಿಫಲವಾಗಿಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಒಂದೇ ಒಂದು ಬೆನಿಫಿಟ್ ಆಫ್ ಡೌಟನ್ನು ನಾನು ಕುಮಾರಸ್ವಾಮಿಯವರು ಕೊಡ್ತೀನಿ. ಯಾವುದದು ಬೆನಿಫಿಟ್ ಆಫ್ ಡೌಟ್? ಪೋಸ್ಟ್ ಎಲೆಕ್ಷನ್ನಲ್ಲಿ ಪ್ರೀ ಎಲೆಕ್ಷನಲ್ಲಿ ಹೇಳಿದ್ದ ಹ್ಯೂಜ್ ಫಿನಾನ್ಷಿಯಲ್ ಬರ್ಡನ್ನ ಸಾಲ ಮನ್ನಾನು ಒಪ್ಕೊಂಡಿದ್ದು, ಇನ್ನೂ ಜಾರಿಗೆ ಬಂದಿಲ್ಲ. ಇನ್ನೂ ಜಾರಿಗೆ ಬಂದಿಲ್ಲ. ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಅದು ಅವ್ರು ಯಾಕಾರ ಸಪೋರ್ಟ್ ಕೊಟ್ಟಿದ್ರು, ಯಾರು ಒಪ್ಕೊಂಡ್ರೆ ಪ್ಲೀಸ್ ರೆಸ್ಪೆಕ್ಟ್ ಇಟ್. ಜಾರಿಗೆ ಬರಬೇಕು ಬರಬಾರ್ದು ಬೇರೆ, ರೆಸ್ಪೆಕ್ಟ್ ಮೇಡಮ್. ಯಾಕೆ ಅಂತ ಹೇಳ್ತೀನಿ ಕೇಳಿ, ಯಾಕೆ ಅಂತ ಹೇಳ್ತೀನಿ. ಪ್ರೀ ಎಲೆಕ್ಷನ್ ಗಿಮಿಕ್ಸ್ ಆರ್ ಸ್ಟೇಟ್ಮೆಂಟ್ಸ್ ಪೋಸ್ಟ್ ಎಲೆಕ್ಷನ್ ಆದ್ಮೇಲೆ ಹೆಂಗ್ ಜಾರಿಗೆ ಬರುತ್ತೆ ಅನ್ನೋದು ನಾವುಗಳು ನೋಡಿದೀವಿ ಈ ದೇಶದಲ್ಲಿ. ಅದೊಂದೇ ಒಂದು. ಬಟ್ ಯು ಕೆನಾಟ್ ಸೇ, ನೀವು ಯು ಕೆನಾಟ್ ಸೇ ಅಂಗೈಯಲ್ಲಿ ಅರಮನೆ ಅಂತ. ಕಾರಣ ಇದು ವಿಡ್ರಾ ಆಗಕ್ಕಾಗಲ್ಲ, ಫೈನಾನ್ಸ್ ಬಿಲ್ ಇದು, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಬಿಜೆಪಿ ಕಮ್ಸ್ ಆರ್ ನಾಟ್. ಕರೆಕ್ಟ್, ಬಿಲ್ ಇದು ಫೈನಾನ್ಸ್ ಬಿಲ್ ಬರಕಾಗಲ್ಲ. ಜನರಿಗೆ ಲಾಭ ಲಾಭನೇ, ಬೇರೆ ನಾಗರಾಜ್ ಯಾದವ್ ಹೇಳ್ದಂಗೆ ಈಗ ಯಾಕೆ ಮಾಡಿದ್ರಿ ನೀವು ಅಂತ ಕೇಳ್ತಾರೆ ಅಲ್ವಾ? ಅಂದ್ರೆ ಎಲೆಕ್ಷನ್ಗೋಸ್ಕರ ಅಂತ ತಾನೇ ನಿಲ್ವಾದ. ಎಕ್ಸಾಕ್ಟ್ಲಿ, ಬಹಳ ಜನ ಕೇಳ್ಬೋದು 1974, 1973, 1977 ಇಂದಿರಾ ಗಾಂಧಿ ಯಾಕೆ ಮಾಡಲಿಲ್ಲ ಅಂತಂದ್ರೆ ಇನ್ನ ಮೂರು ತಿಂಗಳಿದೆ, ಆಗಲ್ಲ ಇನ್ನ ಮೂರು ತಿಂಗಳಿದೆ ನಮ್ದು. ಹೌದು, ನನ್ನ ಕ್ವೆಶ್ಚನ್ ವರ್ಷಕ್ಕೂ ಕೂಡ ಐ ನೋ ಒನ್ ಥಿಂಗ್ ಇಸ್ ಕರೆಕ್ಟ್, ದೇರ್ ಇಸ್ ನೋ ಡೌಟ್ ಈ ಬಜೆಟ್ ಈಸ್ ಎನ್ ಎಲೆಕ್ಷನ್, ನೋ ಡೌಟ್ ಅಬೌಟ್ ಇಟ್. ಲೆಟ್ಸ್ ಅಕ್ಸೆಪ್ಟ್ ಇಟ್. ಸುಮ್ಮನೆ ದೇಶನೆಲ್ಲ ಉದ್ಧಾರ ಮಾಡಕ್ ನಾವು ಈಗ ಎಚ್ಚೆತ್ಕೊಂಡು ಕೂತ್ಕೊಂಡ್ಬಿಟ್ವಿ ಅಂತ ಹೇಳಿದ ತಕ್ಷಣ ಕೆಲಸ ಮಾಡಕ್ ನಾವು ರೆಡಿ ಇಲ್ಲ ಇಲ್ಲಿ. ಆದರೆ ಈ ತರದ ಡಿಮಾನಿಟೈಸೇಷನ್ ಜಿಎಸ್ಟಿ ನಂತರವೂ ಫಾರ್ಮರ್ಸ್ ಪೊಲಿಟಿಕಲ್ ಆವಾಗಲೇ ಹೇಳಿದ್ರಿ ಸರ್, ಒಂದು ಮಾತು ಮುಗಿಸ್ಬಿಡ್ತೀನಿ. ತಾವು ಹೇಳಿದ್ರೆ ಆಗ್ಲೇ ಈ ರಾಜ್ಯದ ಜನರು 17 ಜನ ಸಂಸದನ ಕಳಿಸ್ಕೊಟ್ಟು ದಕ್ಷಿಣ ಭಾರತದ ಮರ್ಯಾದೆಯನ್ನ ಉಳಿಸಿದ್ದಾರೆ ಅಂತ ಹೇಳಿದ್ರು. ಓಲಿ, ಇವತ್ತು ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಅವ್ರು ಹೇಳಿ? ಕರ್ನಾಟಕಕ್ಕೆ ಏನ ಕೊಡ್ಬೇಕಲ್ಲ, ಕರ್ನಾಟಕಕ್ಕೆ ಏನ ಕೊಡ್ಬೇಕಲ್ಲ, ಅವರು ಇಷ್ಟೆಲ್ಲ ಋಣ ತೀರಿಸ್ಕೊಬೇಕಲ್ಲ, ಕರ್ನಾಟಕ ಋಣ ತೀರಿಸ್ಕೊಬೇಕಲ್ಲ. ಏನ್ ಮಾಡಿದ್ದಾರೆ ಮಾತಾಡಕ್ಕಾಗಲ್ಲ ಸರ್, ಯಾಕೆ ಹೇಳಕ್ ಹೋಗ್ಬೇಡಿ ನೀವು, ಯಾಕೆ ಹೇಳ್ತೀರಾ ಸರ್? ಮಧ್ಯಮ ವರ್ಗದ ಬಿಜೆಪಿ
ನಾನೇನಾದ್ರೂ ನೀವು ಇಬ್ರು ಹಿಂಗೆ ಮಾಡ್ತಾ ಇದ್ರೆ ನಾನು ನಮ್ಮ ನಮ್ಮ ಕೋಡಿಯಲ್ಲಿ ಮುಂಭಾಗದಲ್ಲಿ ಡಿಕ್ಲೇರ್ ಮಾಡ್ತೀನಿ, ರೈತ ವಿರೋಧಿಗಳ ನೀವು ಅಂತ. ಮಾತಾಡಕ್ಕೆ ಬಿಡ್ತಿಲ್ವಲ್ರಿ, ರೈತರು ರೈತರು ಬಂದರು ದಾರಿ ಬಿಡಿ. ನಾನು ಇಲ್ಲಿ ವಿಶೇಷವಾಗಿ ಪ್ರಕೃತಿಯ ವಿಕೋಪ ಹೊಂದಿದ ಪ್ರದೇಶ ಅಂದರೆ ತೀವ್ರ ಬರಗಾಲದ ಪ್ರದೇಶಗಳಲ್ಲಿ ರೈತರು ಮಾಡಿದ ಸಾಲಕ್ಕೆ ಬಡ್ಡಿ ರಿಯಾಯಿತಿಯನ್ನು ಹೇಳಿರ್ತಕ್ಕಂಥದ್ದು, ಮತ್ತು ಏನು 2-3% ಬಡ್ಡಿ ವಿನಾಯಿತಿಯನ್ನ ಕೊಡ್ತೀನಿ ಕಾರ್ಯಕ್ರಮದಲ್ಲಿ ಸರಿಯಾಗಿ ಕಟ್ಟಿದವರಿಗೆ. ಅಲ್ಲ, 2% ಡೈರೆಕ್ಟ್, ಸರಿಯಾಗಿ ಕಟ್ಟಿದವ್ರಿಗೆ 3% ಎಕ್ಸ್ಟ್ರಾ ಏನೋ ಘೋಷಣೆ ಮಾಡಿದ್ದಾರೆ, ಇದನ್ನ ನಾನು ಸ್ವಾಗತ ಮಾಡ್ತೇನೆ. ಆಮೇಲೆ ಏನು ರೈತರಿಗೆ, ಸಣ್ಣ ರೈತರಿಗೆ ಏನೋ 3 ಕಂತುಗಳಲ್ಲಿ ರೈತರಿಗೆ ನೇರವಾಗಿ 6,000 ರೂಪಾಯಿ ಹಣವನ್ನು ಏನು ಸರ್ಕಾರ ಘೋಷಣೆ ಮಾಡಿದ್ದಾರೆ, ಇದು ವೆಲ್ಕಮ್ ಮಾಡ್ತಾ. 2 ಹೆಕ್ಟೇರ್ ತನಕ ಇದೆ, ಹಾಂ 2 ಹೆಕ್ಟೇರ್ ತನಕ ಇರೋದು. ಈ 3 ಅಂಶಗಳನ್ನು ವೆಲ್ಕಮ್ ಮಾಡ್ತಾ ಭಾಳ ದೊಡ್ಡ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 1, ಡಾಕ್ಟರ್ ಸ್ವಾಮಿನಾಥನ್ ರಿಪೋರ್ಟ್, ಅದರ ಕೆಳಗಡೆ MSP ಏನು ಕೊಡಬೇಕಾಗಿತ್ತು, ನಮ್ಮ ನಿರೀಕ್ಷಣೆ ಭಾಳ ದೊಡ್ಡದು ಇಲ್ಲಿತ್ತು, ಆದ್ದರಿಂದ ಸರ್ಕಾರ ಹಿಂದೆ ಹೋಗಿರ್ತಕ್ಕಂಥದ್ದು. APMC ಸುಧಾರಣೆ ಮಾಡಲಿಕ್ಕೆ ಈ ಟ್ರೇಡಿಂಗನ್ನು ಬಹಳ ದೊಡ್ಡ ಪ್ರಮಾಣಕ್ಕೆ ಕಳೆದ ಬಜೆಟ್ಟಲ್ಲಿ ಹೇಳಿದರು, ಅಲ್ಲಿಂದ ಹಿಂದಕ್ಕೆ ಹೋಗಿರ್ತಕ್ಕಂಥದ್ದು. ಮತ್ತು ಫಸಲ್ ಭೀಮಾದಲ್ಲಿ ಏನು ಇದು ಲಾಭದಾಯಕ ಅಲ್ಲ ರೈತರಿಗೆ, ಇದು ಬರೀ ಕಂಪನಿಗಳು ಏನಿದೆ ಯಾವುದು ಏನು ಈ ವಿಮೆ ಕಂಪನಿಗಳು ಇವಕ್ಕೆ ಹೆಚ್ಚು ಲಾಭ ಆಗುವಂತ ನೀತಿಗಳು ಇದರಲ್ಲಿ ಇದ್ದ ಕಾರಣಕ್ಕೆ ಅಂದ್ರೆ ಇದು ತಪ್ಪಾಗಿಬಿಟ್ಟಿದೆ, ಇದಕ್ಕೆ ಸುಧಾರಣೆಗಳನ್ನ ತರಬೇಕಾಗಿತ್ತು ಈ ಬಜೆಟ್ ಅಲ್ಲಿ ಹೇಳ್ತಾರೆ ಅಂತ ನಾವು ನಿರೀಕ್ಷಣೆ ಇಟ್ಕೊಂಡಿದ್ವಿ. ಹಾಗಾಗಿ ಈ ಗ್ರಾಮೀಣ ಕೈಗಾರಿಕೆಗಳಿಗೆ ಏನು ಉತ್ಪನ್ನಗಳನ್ನ ಬೈ ಪ್ರಾಡಕ್ಟ್ ಮಾಡಲಿಕ್ಕೆ ರೂರಲ್ ಸ್ವಲ್ಪ ಇಂಡಸ್ಟ್ರೀಸು ಆದ್ಯತೆ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ವಿ, ಇದು ಯಾವುದು ಸಿಕ್ಕಿಲ್ಲ. ಹಾಗಾಗಿ ಮೇಜರ್ ಪಾರ್ಟ್ ಏನಿದೆ ಅದು ಮುಟ್ಲಿಲ್ಲ. ಇವರು ಏನು ಮಾಮೂಲಿ ಈಗ ರಾಜ್ಯ ಸರ್ಕಾರಗಳು ಬಜೆಟ್ಟಲ್ಲಿ ಎಲ್ಲಿವರೆಗೆ ಬರ್ತಾರೆ ಅಂದರೆ ಜಾತಿ ಮಠಗಳವರೆಗೆ ಬಂದುಬಿಡ್ತಾರೆ ಬಜೆಟ್ಟಲ್ಲಿ ಅಲೋಕೇಶನ್ ಮಾಡಲಿಕ್ಕೆ. ಹಾಗೆ ಇವರು ಎಲ್ಲದನ್ನು ಮುಟ್ಟಿಬಿಟ್ಟು ಚುನಾವಣೆಯನ್ನು ಹೋಗ್ಲಿಕ್ಕೆ ತಯಾರಿ ಮಾಡಿದ್ದಾರೆ. ಹಾಗಾಗಿ ಈ ಅಂಶಗಳನ್ನು ನಾನು ಗುರುತು ಮಾಡಿ ಹೇಳ್ತೇನೆ. ಒಂದು ಟ್ರೂ ಅನ್ಸುತ್ತೆ ಕೊಡಿಹಳ್ಳಿ ಅವರು ಹೇಳಿದ್ರಲ್ಲಿ, ಮಾಡಿದ್ದು ಪರ್ಫೆಕ್ಟ್ ಆಗಿದೆ. ಸ್ವಾಮಿನಾಥನ್ ವರದಿನ ಏಕಪ್ರಕಾರವಾಗಿ ಒಂದೇ ಸರಿಗೆ ಜಾರಿಗೆ ತರಕ್ಕೆ ಸಾಧ್ಯನೂ ಇಲ್ಲ, ಒಂದೇ ಸರಿಗೆ ಡಮಕ್ ಅಂತ ತರಕ್ಕೆ. ಅಟ್ಲೀಸ್ಟ್ ಆ ವರ್ಕ್ ಏನಿದೆ, ಜಾರಿಗೆ ತರಬೇಕಾದ ರೋಡ್ ಮ್ಯಾಪ್ ಏನಿದೆ, ಆ ರೋಡ್ ಮ್ಯಾಪ್ ಎಲ್ಲರೂ ಒಂದು ಕಡೆ ಇನಿಷಿಯೇಟ್ ಆಗಲೇಬೇಕಿದು. ಹೌದು, ಎಲ್ಲರೂ ಒಂದು ಕಡೆ ಸ್ಟಾರ್ಟ್ ಆಗಬೇಕು, ಇನಿಷಿಯೇಷನ್ ಆಗಬೇಕದು. ಓಕೆ, ಇಲ್ಲಿಂದ ಹೀಗೆ ತೊಗೊಂಡೋಗೋಣ ಇದನ್ನು ಇನ್ನು ಮುಂದಕ್ಕೆ ಅಂತ, ಅದೂ ಆಗ್ತಾ ಇಲ್ಲ. ದಟ್ ಈಸ್ ದಿ ಪ್ರಾಬ್ಲಮ್. 2 ವರ್ಷದ ಹಿಂದೆ. 2, ಫಸಲ್ ಭೀಮಾ ಯೋಜನೆ, ಇದಕ್ಕೆ ದೇ ನೀಡ್ ಟು ವರ್ಕ್ ಬೆಟರ್, ಅಬ್ಸಲ್ಯೂಟ್ಲಿ ಬೆಟರ್ ವರ್ಕ್ ಮಾಡಬೇಕು. ಫಸಲ್ ಭೀಮಾ ಎಕ್ಸಿಕ್ಯೂಷನ್, ಎಕ್ಸಿಕ್ಯೂಷನ್ ಇಸ್ ಎ ಹಾರಿಬಲ್ ಥಿಂಗ್ ಆನ್ ದ ಗ್ರೌಂಡ್. ಅದು ಇಲ್ಲ ಸರ್, ಎಸ್ಪೆಷಲಿ ವಿಮೆ ಕಂಪನಿಗಳಿಗೆ ಬೆನಿಫಿಟ್. ಉದಾಹರಣೆಗೆ ರಿಲಯನ್ಸ್ ಕಂಪನಿ 6 ಲಕ್ಷ ಕೋಟಿ ಲಾಭನ ತೋರಿಸ್ತಾರೆ, ಆದ್ರೆ ಗವರ್ನಮೆಂಟ್ ಕಂಪನಿಗಳು ಏನಿದೆ ಎಲ್ಲವೂ ಲಾಸ್. ರೈತರಿಗೆ ಲಾಭ ಇಲ್ಲ ಅಂತ ರೈತರು ಈ ಎಲ್ಲ